ನಮಸ್ಕಾರ ವೀಕ್ಷಕರೇ, ಇಸ್ರೇಲ್ ಎನ್ನುವ ಪದ ಎಷ್ಟು ಪವರ್ಫುಲ್ ಅಂತ ಈಗಾಗಲೇ ಇಡೀ ಪ್ರಪಂಚಕ್ಕೆ ತಿಳಿದಂತಹ ವಿಷಯ. ಜಗತ್ತಿನಲ್ಲಿ ಇರುವ ನೂರಾರು ದೇಶಗಳಲ್ಲಿ ಇಸ್ರೇಲ್ ಕೂಡ ಒಂದು. ಆದರೆ ನೂರರಲ್ಲಿ ಒಂದಾಗದೆ ಉಳಿದದ್ದು ಜಗತ್ತಿನಲ್ಲಿ ಅದಕ್ಕೆ ಆ ಮಟ್ಟದ ಕೀರ್ತಿಯನ್ನು ತಂದುಕೊಟ್ಟಿದೆ ಅನ್ಬಹುದು. ಇಸ್ರೇಲ್ ಅಂದಾಕ್ಷಣ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲಿ ನೆನಪು ಬರುವುದು ಪ್ಯಾಲೆಸ್ತೀನ್ ಅವರು ಮಾಡುವ ಒಂದು ದಾಳಿಗೆ ಪ್ರತ್ಯುತ್ತರವಾಗಿ ಇಸ್ರೇಲಿಗರು ಮಾಡುವ ಎರಡು ಅಥವಾ ಮೂರು ಮರುದಾಳಿಗಳು. ಪ್ರೇವೀಕ್ಷಕರೇ, ಇಸ್ರೇಲಿಗರು ತಮ್ಮ ಮೇಲೆ ಆದಂತಹ ಆಕ್ರಮಣಕ್ಕೆ ಅಳುತ್ತಾ ಅಥವಾ ಶೋಕವನ್ನು ಆಚರಿಸುತ್ತಾ ಕೂರುವ ಜಾಯಮಾನದವರಲ್ಲ. ದಾಳಿಗೆ ವಿರುದ್ಧವಾಗಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹಾನಿ ಮಾಡುವ ದಾಳಿಯನ್ನು ಮಾಡುವುದು ಜಗತ್ತಿಗೆ ಇಸ್ರೇಲ್ ಬಗ್ಗೆ ತಿಳಿದಿರುವ ಅತಿ ಸಾಮಾನ್ಯವಾದಂತಹ ವಿಷಯ. ಇಸ್ರೇಲ್ ತನ್ನ ಸುತ್ತ ಇರುವ ದೇಶಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿಲ್ಲ. ಇಸ್ರೇಲ್ ಸುತ್ತ ಲೆಬನಾನ್, ಸಿರಿಯಾ, ಸೌದಿ ಅರೇಬಿಯಾ, ಫ್ಯಾಲಿಸ್ತೀನ್, ಜೋರ್ಡಾನ್, ಈಜಿಪ್ಟ್ ದೇಶಗಳನ್ನು ಹೊಂದಿದೆ. ಇವೆಲ್ಲವೂ ಕೂಡ ಮುಸ್ಲಿಂ ದೇಶಗಳು. ಈ ಎಲ್ಲ ದೇಶಗಳಿಗೂ ಇಸ್ರೇಲ್ ಎಂದರೆ ರಕ್ತ ಕುದಿಯುತ್ತದೆ. ಅದಕ್ಕೆ ಕಾರಣ ಇಸ್ರೇಲ್ ಇರುವ ಜಾಗ ನಮ್ಮದು, ಇಸ್ರೇಲ್ಗೆ ಸೇರಿದ್ದೇ ಅಲ್ಲ ಎನ್ನುವುದು ಬಹಳ ಹಳೆಯದಾದಂತಹ ವಾದ. ಹೀಗಾಗಿ ಇಸ್ರೇಲ್ ಸದಾ ಎಚ್ಚರದಿಂದ ಇರಬೇಕಾದಂತಹ ಪರಿಸ್ಥಿತಿಯಲ್ಲಿದೆ. ಸದಾ ಒಂದಲ್ಲ ಒಂದು ಆಕ್ರಮಣಗಳಿಗೆ ಇಸ್ರೇಲ್ ಗುರಿಯಾಗುತ್ತಲೇ ಇರ್ತದೆ. ವೀಕ್ಷಕರೇ, ಇಸ್ರೇಲ್ಗೆ ನೀವು ಭೇಟಿ ಕೊಟ್ಟಿದ್ದೇ ಆದರೆ ಅಲ್ಲಿ ಅಘೋಷಿತ ಯುದ್ಧದ ಪರಿಸರ ಇರೋದು ನಿಮ್ಮ ಅರಿವಿಗೆ ಬಂದಿತ್ತು. ಹಾಗೆಂದು ಜನ ಭಯಭೀತರಾಗಿದ್ದಾರೆ ಎಂದುಕೊಂಡ್ರೆ ಅದು ತಪ್ಪು. ಜನ ಸಾಮಾನ್ಯ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಜೋರಾಗಿ ಸೈರನ್ ಕೂಗುತ್ತೆ, ಆ ಸೈರನ್ ಯುದ್ಧದ ಅಥವಾ ಆಪತ್ತು ಎನ್ನುವ ಸಂಕೇತ. ಜನ ಇಂತಹ ಸೈರನ್ಗೆ ಹೊಂದಿಕೊಂಡು ಹೋಗಿದ್ದಾರೆ. ಅಲ್ಲಿ ಪ್ಯಾನಿಕ್ ಅನ್ನೋದು ಇಲ್ಲವೇ ಇಲ್ಲ. ನಿಮ್ಮ ಪಕ್ಕದಲ್ಲಿ ಬೀಚ್ನಲ್ಲಿ ಮಲಗಿದ್ದ ಪುರುಷ ಅಥವಾ ಮಹಿಳೆ ಕೆಲವು ನಿಮಿಷಗಳಲ್ಲಿ ಸೈನಿಕರಾಗಿ ಬದಲಾಗ್ತಾರೆ. ಪ್ರವಾಸಿಗರಿಗೆ ಕೀಪ್ ಯುವರ್ ಕೂಲ್, ಎಲ್ಲ ಕಂಟ್ರೋಲ್ನಲ್ಲಿ ಇದೆ ಎನ್ನುವ ತಣ್ಣನೆಯ ಭಾವನೆಯನ್ನು ನೀಡ್ತಾರೆ. ಮುಂದಿನ ಕತೆ ಇಸ್ರೇಲಿಗಳು ನೀಡುವ ಖಡಕ್ ಉತ್ತರ ಜಗತ್ತಿಗೆ ತಿಳಿದಿದೆ. ಇಷ್ಟೇ ಆಗಿದ್ರೆ ಇಸ್ರೇಲ್ ವಿಶೇಷ ಅನ್ನಿಸ್ತಾ ಇರಲಿಲ್ಲ. ಜಗತ್ತಿಗೆ ಒಂದು ದಾರಿಯಾದರೆ ಇಸ್ರೇಲಿಗಳು ಮಾತ್ರ ತಮ್ಮದೇ ದಾರಿಯಲ್ಲಿ ತಮ್ಮದೇ ವೇಗದಲ್ಲಿ ಸಾಗ್ತಾರೆ. ಏನದು ಅಂತಹ ವೈಶಿಷ್ಟ್ಯಗಳು ಎನ್ನೋದರ ಸುತ್ತ ಒಂದು ರೌಂಡ್ ಹಾಕೋಣ ಬನ್ನಿ. ವೀಕ್ಷಕರೇ, ಇನ್ನು ಮೊದಲನೇ ಮಹಾಯುದ್ಧಕ್ಕೆ ಮುಂಚೆ ಇಸ್ರೇಲ್ ಹೇಗಿತ್ತು ಗೊತ್ತಾ? ಯಹೂದಿಗಳು ಅತ್ಯಂತ ಸಣ್ಣದಾದಂತಹ ಜನಾಂಗ. ಇವರ ಉಳಿವಿಗಾಗಿ ವಿದೇಶಗಳಿಂದ ಕಳಿಸ್ತಾ ಇದ್ದಂತಹ ದೇಣಿಗೆ ಹಣದಿಂದ ಇಸ್ರೇಲಿ ಯಹೂದಿಗಳು ಜೀವನವನ್ನು ನಡೆಸ್ತಾ ಇದ್ರು. ಇಸ್ರೇಲ್ ಇನ್ನೂ ಕೂಡ ಹುಟ್ಟಿರಲಿಲ್ಲ. ಹೇಳಿಕೊಳ್ಳುವಂತಹ ಯಾವುದೇ ರೀತಿಯ ಹೂಡಿಕೆ ಇವರಿಂದ ಬಂದಿರಲಿಲ್ಲ. 19ನೆಯ ಶತಮಾನದಲ್ಲಿ ರೋಥ್ಸ್ ಚೈಲ್ಡ್ ವೈನ್ ತಯಾರಿಕೆಯಲ್ಲಿ ಮತ್ತು ರೈಲು ಉದ್ದಿಮೆಯಲ್ಲಿ ಪ್ರಥಮ ಬಾರಿಗೆ ಹಣವನ್ನು ಹೂಡಿಕೆ ಮಾಡುತ್ತೆ. ಆದರೆ ಅದರಿಂದ ಹೆಚ್ಚಿನ ಯಶಸ್ಸು ಹಣವನ್ನು ಗಳಿಸೋದಿಲ್ಲ. ಹೀಗಾಗಿ ಪ್ರಥಮ ಯುದ್ಧಕ್ಕೆ ಮುಂಚೆ ಇಸ್ರೇಲ್ ಮತ್ತು ಯಹೂದಿಗಳು ಎನ್ನುವ ಪದಗಳು ಇನ್ನೂ ಶೈಶಾವಸ್ಥೆಯಲ್ಲೇ ಇದ್ವು. ಪ್ರೇವೀಕ್ಷಕರೇ, ಇನ್ನು ಎರಡನೆಯ ಮಹಾಯುದ್ಧದ ನಂತರ, ಎರಡನೇ ಮಹಾಯುದ್ಧ ಮುಗಿದ ನಂತರ 14ನೇ ಮೇ 1948ರಲ್ಲಿ ಇಸ್ರೇಲ್ ಉದಯಿಸುತ್ತೆ. ಇದೊಂದು ಸಂಕ್ರಮಣ ಕಾಲಘಟ್ಟ ಅಂತ ಹೇಳಬಹುದು. ಜಗತ್ತಿನ ಉದ್ದಗಲಕ್ಕೂ ಹರಿದು ಹಂಚಿ ಹೋಗಿದ್ದಂತಹ ಯಹೂದಿಗಳು ತಮ್ಮ ನೆಲಕ್ಕೆ ಹಿಂದಿರುಗೋದಕ್ಕೆ ಪ್ರಾರಂಭಿಸ್ತಾರೆ. ಹೀಗಿದ್ದು ಇವರ ಸಂಖ್ಯೆ ಲಕ್ಷವನ್ನು ಮೀರೋದಿಲ್ಲ. ನಿಧಾನವಾಗಿ ಕಾರ್ಖಾನೆಗಳು, ಯೂನಿವರ್ಸಿಟಿ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಮುಂದುವರಿದ ದೇಶಗಳ ಮುಂದೆ ಸಪ್ಪೆ ಎನಿಸುವಷ್ಟು ಆರ್ಥಿಕ ಸ್ಥಿತಿ ಇವರದಾಗಿತ್ತು. ವೀಕ್ಷಕರೇ, ಇನ್ನು 70ರ ದಶಕದಿಂದ 90ರ ದಶಕದಲ್ಲಿ ಇಸ್ರೇಲ್ ಹೇಗಿತ್ತು ಗೊತ್ತಾ? 6 ಲಕ್ಷವಿದ್ದ ತನ್ನ ಜನಸಂಖ್ಯೆಯನ್ನು 40 ಲಕ್ಷಕ್ಕೆ ಏರಿಸಿಕೊಂಡಿದ್ದು ಇಸ್ರೇಲ್ನ ಮಹಾಸಾಧನೆ. ಇವರ ಆರ್ಥಿಕತೆ ಬೆಳೆದು ಈಸ್ಟರ್ನ್ ಯುರೋಪಿಯನ್ ದೇಶಗಳ ಆರ್ಥಿಕತೆಯ ಮಟ್ಟಕ್ಕೆ ಬಂದು ಮುಟ್ಟುತ್ತದೆ. ಆದರೂ ಟೆಲಿಫೋನ್, ಕಾರು ಜನಸಾಮಾನ್ಯನಿಗೆ ಎಟಕ್ತಾ ಇರಲಿಲ್ಲ. ಜನರ ತಲಾ ಆದಾಯ ಯುರೋಪಿನ ಅಥವಾ ಅಮೆರಿಕ ಜನರ ತಲಾದಾಯದ ಅರ್ಧದಷ್ಟಿತ್ತು. ಅಂದಿನ ದಿನದಲ್ಲಿ ಇಸ್ರೇಲ್ ವಜ್ರದ ವ್ಯಾಪಾರದಿಂದ ಗಳಿಸ್ತಾ ಇತ್ತು. ಪ್ರಿಯ ವೀಕ್ಷಕರೇ, 90ರಿಂದ 2015 ಈ ವೇಳೆಯಲ್ಲಿ ಇಸ್ರೇಲ್ ನಾಟಕೀಯ ಬೆಳವಣಿಗೆ ಕಾಣುತ್ತೆ.
ಜಗತ್ತಿನ ಅತ್ಯಂತ ಉನ್ನತ ತಂತ್ರಜ್ಞಾನ ಇವರಿಂದ ಸೃಷ್ಟಿಯಾಗುತ್ತೆ. ತನ್ನ ಸುತ್ತಲೂ ವೈರಿಗಳೇ ತುಂಬಿದ್ದಾರೆ. ಅಕಸ್ಮಾತ್ ಅವರು ತಮ್ಮ ಸರಹದ್ದನ್ನ ಮುಚ್ಚಿ ನೀರು ಆಹಾರ ನಿಲ್ಲಿಸಿ ಬಿಟ್ರೆ ಎನ್ನುವ ಭಯವನ್ನ ಮೆಟ್ಟಿ ನಿಂತು ಬೇರೆ ದೇಶಗಳಿಗೆ ಆಹಾರ ಎಕ್ಸ್ಪೋರ್ಟ್ ಮಾಡುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. 40 ಲಕ್ಷವಿದ್ದ ತಮ್ಮ ಜನಸಂಖ್ಯೆಯನ್ನ 75 ಲಕ್ಷದ ಸನಿಹಕ್ಕೆ ತಂದು ನಿಲ್ಲಿಸಿದ್ದಾರೆ. ಇಂದಿಗೆ ಇಸ್ರೇಲ್ ಜನಸಂಖ್ಯೆ 83 ಲಕ್ಷ. ಇವರ ಆದಾಯ ಅನೇಕ ಯುರೋಪಿಯನ್ ದೇಶಗಳನ್ನು ಹಿಂದಿಕ್ಕಿದೆ. ತಂತ್ರಜ್ಞಾನ ಪ್ರತಿಯೊಬ್ಬ ಪ್ರಜೆಯನ್ನ ತಲುಪಿದೆ. ಕಾರು ಫೋನ್ ಅಷ್ಟೇ ಏಕೆ, ಪ್ರತಿಯೊಬ್ಬ ನಾಗರಿಕನೂ ಕೂಡ ವಿದೇಶಿ ಪ್ರಯಾಣವನ್ನ ಮಾಡಬಲ್ಲಷ್ಟು ಸ್ಥಿತಿವಂತನಾಗಿದ್ದಾನೆ. ಮೂಲಸೌಕರ್ಯ ಜಗತ್ತಿನ ಮುಂದುವರಿದ ದೇಶಗಳಿಗೆ ಸೆಡ್ಡು ಹೊಡೆಯುವಂತೆ ನಿರ್ಮಿಸಲಾಗಿದೆ. ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾನಿಲಯ ಇಲ್ಲಿ ತಲೆ ಎತ್ತಿ ನಿಂತಿದೆ. ತೆಲ್ ಅವಿವ್ ಜಗತ್ತಿನ ಅತ್ಯುತ್ತಮ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಜಾಗತಿಕ ಮಟ್ಟದಲ್ಲಿ ತಮಗೆ ಬೇಕಾದದನ್ನು ಪಡೆಯುವ, ಲಾಬಿ ಮಾಡುವ ಹಂತಕ್ಕೆ ಇಸ್ರೇಲಿ ಯಹೂದಿಗಳು ಬೆಳೆದಿದ್ದಾರೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಹೂದಿಯೊಬ್ಬನ ಮೇಲೆ ಆಕ್ರಮಣ ಮಾಡುವ ಮುಂಚೆ 10 ಬಾರಿ ಯೋಚಿಸಬೇಕು. ಅಷ್ಟರ ಮಟ್ಟಿಗೆ ತನ್ನ ಶತ್ರುವಿನಲ್ಲಿ ಭಯಬಿತ್ತುವಲ್ಲಿ ಇಸ್ರೇಲಿಗಳು ಯಶಸ್ವಿಯಾಗಿದ್ದಾರೆ. ಪ್ರೇವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.